ಅಲ್ಲಿಂದ ಏನ್ ಲೈಕ್ ಫುಲ್ ರಿಸರ್ಚ್ ಮಾಡಿಬಿಟ್ಟು ಯಾವ ಬಾರ್ಡರ್ ನಿಯರ್ ಇದೆ ಅಂತ ಹೇಳಿ ಏನ್ ಗೊತ್ತಾದಾಗ ನಮ್ ಪೋಲೆಂಡ್ ಬಾರ್ಡರ್ ನಿಯರ್ ಅನ್ಸ್ತು. ಆಮೇಲೆ ಟ್ರೈನ್ ನೋಡಕ್ಕೆ ಅಂತ ಹೋದ್ವಿ, ಟ್ರೈನ್ ಅಲ್ಲಿ ಕೂಡ ಅಲ್ಲಿ ಬಿಡ್ತಾ ಇರ್ಲಿಲ್ಲ, ಲೈಕ್ ಬರೀ ಗರ್ಲ್ಸ್ ಮಾತ್ರ ಮತ್ತೆ ಅವ್ರ ಕಂಟ್ರಿ ಅವ್ರಿಗೆ ಪ್ರಿಫರೆನ್ಸ್ ಫಸ್ಟು, ಹುಡುಗಿರ್ಗೆ ಚಿಲ್ಡ್ರನ್ಸ್ಗೆ ಅವ್ರಿಗೆ ಮಾತ್ರ ಫಸ್ಟ್ ಪ್ರಿಫರೆನ್ಸ್ ಕೊಟ್ಬಿಟ್ಟು ಕಳಿಸ್ತಾ ಇದ್ರು. ನೆಕ್ಸ್ಟ್ ನಾವು ಹೆಂಗೋ ಮಾಡಿ ಹತ್ಕೊಂಡ್ವಿ, ಬಾಯ್ಸ್ಗೆ ಯಾರಿಗೂ ಬಿಡ್ತಾನೆ ಇರಲಿಲ್ಲ, ಬಾಯ್ಸ್ಗೆ ಯಾರಿಗೂ ಬಿಡ್ತಾನೆ ಇರಲಿಲ್ಲ. ಆಮೇಲೆ ಗನ್ಸ್ ಎಲ್ಲ ತೋರ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು, ಲೈಕ್ ಹತ್ತಂಗಿಲ್ಲ ನೀವು, ಇಂಡಿಯನ್ಸ್ ಇದ್ದೀರಾ ನೀವು, ಹೋಗಿ ಅಂತೆಲ್ಲ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಾವು ಆ ಟ್ರೈನ್ ಬಿಟ್ಬಿಟ್ಟು ನೆಕ್ಸ್ಟ್ ಟ್ರೈನ್ ಟ್ರೈ ಮಾಡೋಣ ಅಂದ್ಬಿಟ್ಟು ಇನ್ನೂ 1 hour ವೆಯ್ಟ್ ಮಾಡಿ ನೆಕ್ಸ್ಟ್ ಟ್ರೈನ್ ನೋಡಿದ್ವಿ. ಅದರಲ್ಲಿ ಒಳ್ಳೆಯವರಿದ್ದರು ಒಬ್ಬರು ಪೊಲೀಸರು, ಅವ್ರ ಹತ್ರ ಹೋಗಿ ಮಾತಾಡ್ಕೊಂಡು ನಮ್ಗೆ ಈ ಥರ ಕಂಟ್ರಿಯಿಂದ ಹೇಳಿದ್ದಾರೆ ನಾವು ಹೋಗ್ಬೇಕು ಪೋಲೆಂಡ್ಗೆ ಹಂಗೆ ಅಂತ ಹೇಳಿದಾಗ ಅವರಂದರು ಓಕೆ ಲೈಕ್ ವೆಯ್ಟ್ ಮಾಡಿ ಗರ್ಲ್ಸ್ನ ಹತ್ತಿಸ್ತೀವಿ ಆಮೇಲೆ ಬಾಯ್ಸ್ ಹತ್ಕೊಳ್ಳಿ ಅಂತ ಅಂದರು. ಆಮೇಲೆ ನೆಕ್ಸ್ಟ್ ಸಿಕ್ತು ಸೀಟ್ ಹೆಂಗೋ, ಲೈಕ್ ಸೊ 3-4 ಪೀಪಲ್ ಕೂರೋ ಜಾಗದಲ್ಲಿ 6-7-8 ಪೀಪಲ್ಸ್ ಕೂತ್ಕೊಂಡು ಹೆಂಗೋ ಟ್ರೈ ಮಾಡಿಕೊಂಡು 28 hours ಜರ್ನಿ ಮಾಡಿಕೊಂಡು ಟ್ರೈನಲ್ಲಿ ವಿತೌಟ್ ಫುಡ್ ವಾಟರ್ ಏನಿರಲಿಲ್ಲ ನಮ್ಮ ಹತ್ರ, ಹಂಗೆ ಜರ್ನಿ ಮಾಡಿ ಲಿವೀವ್ಗೆ ವೆಸ್ಟರ್ನ್ ಬಾರ್ಡರ್ಸ್ಗೆ ರೀಚ್ ಆದ್ವಿ. ಲಿವೀವ್ಸ್ ರೀಚ್ ಆದ ತಕ್ಷಣ ಅಲ್ಲೂ ಕೂಡ ಬಾಂಬ್ ನಾವು ಇಳ್ದು ಒಂದು 1 hour ಆಗಿಲ್ಲ, ಬಾಂಬ್ ಸೌಂಡ್ ಕೇಳಿಸ್ತು ನಮಗೆ ಮತ್ತು ಸೈರನ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನೆಕ್ಸ್ಟು ನಾವು ಬೇಗ ಏಜೆನ್ಸಿ ಕಾಲ್ ಮಾಡಿಕೊಂಡು ಅವ್ರು ಬಸ್ ಬುಕ್ ಮಾಡಿಕೊಂಡು ಬಸ್ಸಲ್ಲಿ ಇದು ತಗೊಂಡು ಲೈಕ್ ಎಷ್ಟು ಹೇಳಿದ್ರೂ ಕೊಡ್ತೀವಿ ಅಂತ ಫುಲ್ ಎಲ್ಲ ಮಾತಾಡಿಕೊಂಡು 1-20 ಗ್ರೂಪ್ಸ್ ಮಾಡಿಕೊಂಡು ಹೊರಟ್ವಿ ಅಲ್ಲಿಂದ. ಆಮೇಲೆ ಅವ್ರಿಗೆ ಹೇಳಿದ್ವಿ ಈ ಥರ ಇಂಡಿಯನ್ ಫ್ಲಾಗ್ ಹಾಕ್ಕೊಳ್ಳೋಕೆ ಹೇಳಿದಾರೆ ನಮ್ಮ ಕಂಟ್ರಿಯಲ್ಲಿ, ಇಂಡಿಯನ್ ಫ್ಲಾಗ್ಸ್ ಹಾಕಿ ಪ್ಲೀಸ್ ಆ ಥರ ಎಲ್ಲ ಮಾತಾಡಿಕೊಂಡು ಅವ್ರು ಹೇಳಿದ್ದಕ್ಕೆ ಇಂಡಿಯನ್ ಫ್ಲಾಗ್ಸ್ ಹಾಕ್ಕೊಂಡು ಎಂಬಸಿ ಕೊಟ್ಟಿರೋ ರಿಪೋರ್ಟ್ನ ತೊಗೊಂಡು ಪೇಸ್ಟ್ ಮಾಡಿಸ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ನಾವು ಅಲ್ಲಿಂದ ಹೋಗೋಕ್ಕೆ.